ಗುರುಗಳೇ, ಇವತ್ತು ಯುಗಾದಿ ಹಬ್ಬ. ಈ ಹಬ್ಬದ ವಿಶೇಷತೆಯಲ್ಲಿ ನಮ್ಮ ಯುಗಾದಿ ಹಬ್ಬ ಏನೆಲ್ಲ ಹೊಸತನ್ನ ನಮಗೋಸ್ಕರ ಹೊತ್ತು ತಂದಿದೆ ಅಂತ ತಿಳಿಸ್ಕೊಡ್ತೀರಾ? ಈ ವರ್ಷದಲ್ಲಿ ನಮಗೆ ವಿಶೇಷವಾಗಿ ಈ ಚಾಂದ್ರಮಾನ ಯುಗಾದಿ, ಶೋಭಕೃತ್ನಾಮ ಸಂವತ್ಸರದ ಯುಗಾದಿ ವಿಶೇಷ ವಿಶೇಷವಾದಂತ ಫಲವನ್ನು ಹೊತ್ತು ತಂದಿರತಕ್ಕಂತದ್ದು. ಏನೇನಿದೆ ಹಾಗಿದ್ರೆ ವಿಶೇಷವಾಗಿ ನೋಡಿ, ಶೋಭಕೃತ ಹೆಸರೇ ಹೇಳಿದ ಹಾಗೆ ಒಳ್ಳೆಯದನ್ನ ಮಾಡುವುದು ಯಾವದೋ ಅದು ಶೋಭಕೃತ. ಮಂಗಲ ಕಾರ್ಯಾದಿಗಳನ್ನು ಮಾಡದೇ ಇದ್ದವರಿಗೆ ಮಂಗಲ ಕಾರ್ಯವನ್ನು ಮಾಡುವುದಕ್ಕೆ ಅನುಕೂಲವನ್ನು ಮಾಡಿ ಕೊಡುವಂತದ್ದು ಶೋಭಕೃತ ನಾಮ ಸಂವತ್ಸರ. ಜೊತೆಯಲ್ಲಿ ನಮ್ಮ ಈ ವರ್ಷದ ಯುಗಾದಿ ಹಬ್ಬವು ಬುಧವಾರ ದಿವಸ ಆರಂಭವಾಗಿದೆ. ಅರ್ಥಾತ್ ರಾಜನೇ ಬುಧನಾಗಿದ್ದಾನೆ. ಬುದ್ಧಿವಂತನಾದಂತಹ ಮುತ್ಸುದ್ದಿಯಾದಂತಹ ಒಬ್ಬ ವ್ಯಕ್ತಿ ರಾಜನಾಗುವಂತಹ ಒಂದು ಯೋಗ. ಈ ಯೋಗದ ಫಲದಿಂದ ಸಾಕಷ್ಟು ಜನರಿಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಈ ಶೋಭಕೃತ್ನಾಮ ಸಂವತ್ಸರದಲ್ಲಿ ಮಳೆ ಬೆಳೆಗಳು ಚೆನ್ನಾಗಿರ್ತದೆ ಹೇಳುವಂತಹದ್ದು ಸ್ಪಷ್ಟವಾಗಿರತಕ್ಕಂಥದ್ದು. ಆ ಶೋಭಕೃತ್ ಹೇಳುವಂತಹ ಶಬ್ದಕ್ಕೆ ಅರ್ಥವನ್ನು ಕೊಡತಕ್ಕಂಥದ್ದು. ಈಗಾಗಲೇ ವಸಂತ ಋತು ಆರಂಭವಾಗಿದೆ. ಮಾವಿನ ಮರಗಳಲ್ಲಿ ಮಾವಿನ ಕಾಯಿಗಳು ಬಿಡುವಂತಹ ಕಾಲ. ಈಗಾಗಲೇ ಮಾವಿನ ಚಿಗುರು, ಮಾವಿನ ಹೂವುಗಳು ಬಂದಿದೆ, ಮಾವಿನ ಕಾಯಿಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ. ಮಾವಿನ ಕಾಯಿಯನ್ನು ಸಹಿತವಾಗಿ ಇವತ್ತಿನ ದಿವಸ ಉಪಯೋಗಿಸುವಂತಹ ಸಂದರ್ಭವೂ ಇದೆ ಅಲ್ವೇ. ಯುಗಾದಿ ಹಬ್ಬ ಅಂದರೆ ಎರಡು ವಿಶೇಷತೆಗಳು: ಒಂದು ಹಬ್ಬದ ಆಚರಣೆ, ಮತ್ತೊಂದು ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟಿನ ಸೇವೆ. ಇದೆರಡೂ ವಿಶೇಷವಾಗಿರತಕ್ಕಂಥದ್ದು. ಹಬ್ಬವನ್ನು ಆಚರಿಸುವಂತಹ ದಿವಸ, ಜೊತೆಯಲ್ಲಿ ಮುಹೂರ್ತ ರಾಜ ಹೇಳುವಂತಹ ಹೆಸರಿರತಕ್ಕಂಥದ್ದು ಯುಗಾದಿ ಹಬ್ಬಕ್ಕೆ. ಮುಹೂರ್ತಗಳಲ್ಲಿ ಮೂರುವರೆ ಮುಹೂರ್ತಗಳು ಪ್ರಖ್ಯಾತಿಯಾಗಿರತಕ್ಕಂಥದ್ದು. ಮೊದಲನೆಯದೇ ಯುಗಾದಿ ಹಬ್ಬ, ಎರಡನೆಯದು ಅಕ್ಷಯ ತೃತೀಯ, ಮೂರನೆಯದು ವಿಜಯದಶಮಿ, ಮೂರಾದ ನಂತರದಲ್ಲಿ ಒಂದು ಅರ್ಧ ಮುಹೂರ್ತ ವಿಶೇಷವಾಗಿರತಕ್ಕಂಥದ್ದು, ಅದು ಪಾಡ್ಯಮಿಯ ಬಲಿಪಾಡ್ಯಮಿಯ ದಿವಸ. ಒಟ್ಟಾರೆ ಈ ಮೂರುವರೆ ಮುಹೂರ್ತಗಳು ಸಹಿತವಾಗಿ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು. ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲತೆಗಳು ಇರತಕ್ಕಂಥದ್ದು ಈ ಮುಹೂರ್ತಗಳು. ಬ್ರಹ್ಮನೇ ಸ್ವತಃ ಸೃಷ್ಟಿಯ ಆದಿಯ ಭಾಗದಲ್ಲಿ ಕೈಯಲ್ಲಿ ವರಾಟಿಕೆಗಳನ್ನು ಹಿಡಿದುಕೊಂಡು, ಬೊಗಸೆಯಲ್ಲಿ ವರಾಟಿಕೆಗಳನ್ನು ಹಿಡಿದುಕೊಂಡು ಅದನ್ನು ಮಂತ್ರಿಸಿ ಅಭಿಮಂತ್ರಿಸಿ ಆ ಕವಳೆಗಳನ್ನು ಬಿಟ್ಟಾಗ 60 ಸಂವತ್ಸರಗಳು, 27 ನಕ್ಷತ್ರಗಳು, 27 ಯೋಗಗಳು, 11 ಕರಣಗಳು, 7 ವಾರಗಳು, 6 ಋತುಗಳು, 12 ಮಾಸಗಳು, 12 ತಿಂಗಳುಗಳು, ಈ ರೀತಿಯಲ್ಲಿ ಎಲ್ಲ ವಿಂಗಡಣೆ ವಿಂಗಡಣೆಯಾಗಿ ಬಿತ್ತಂತೆ. ಅದನ್ನೆಲ್ಲವನ್ನು ನೋಡಿದಂತಹ ಬ್ರಹ್ಮದೇವ, ಇದೆಲ್ಲವೂ ಸಹಿತವಾಗಿ ಮನುಜರಿಗೆ ಬೇಕಾಗಿರತಕ್ಕಂತಹದ್ದು. ಭೂಲೋಕದಲ್ಲಿರ್ತಕ್ಕಂತಹ ಮನುಷ್ಯರು ಉಪಯೋಗಿಸುವಂತಹ ಕಾಲಪುರುಷನ ಲಕ್ಷಣದಲ್ಲಿ ಕಂಡು ಬರುವಂತಹದ್ದು. ಆದ್ದರಿಂದ ಇದನ್ನೆಲ್ಲವನ್ನು ಖೇಚರರಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಹಗಳೇನಿದ್ದಾವೋ ಆ ಗ್ರಹಗಳಿಗೆ ವಹಿಸಿಕೊಟ್ಟನಂತೆ. ಆ ಗ್ರಹಗಳು ಖಗೋಳದಲ್ಲಿ ಸದಾ ಕಾಲದಲ್ಲೂ ಮಂದ ಅಮರೇಜ್ಯ ಭೂಪುತ್ರ ಸೂರ್ಯ ಶುಕ್ರ ಇಂದುಜ ಎಂದವ ಹೇಳುವಂತಹ ಪ್ರಕಾರವಾಗಿ ಅದು ಸಂಚಾರವನ್ನು ಮಾಡ್ತಾ ಭೂಮಿಯಲ್ಲಿರತಕ್ಕಂತಹ ಸಮಸ್ತರಿಗೂ ಸಹಿತವಾಗಿ, ಇಲ್ಲಿ ಅಂಡಜರಾಗಿರಲಿ, ಸ್ವೇದಜರಾಗಿರಲಿ, ಜರಾಯುಜರಾಗಿರಲಿ ಅಥವಾ ಉದ್ಭಿಜ್ಜರಾಗಿರಲಿ, ಅವರಿಗೆಲ್ಲರಿಗೂ ಸಹಿತವಾಗಿ ಅನುಕೂಲವನ್ನು ಮಾಡಿಕೊಡ್ತಾ ಸದಾ ಕಾಲದಲ್ಲೂ ಯುಗ ಯುಗವನ್ನೇ ಕಳೆದುಕೊಳ್ಳುತ್ತಾ ಈಗ ನಾವು ಶ್ವೇತವರಾಹ ಕಲ್ಪದ ವೈವಸ್ವತ ಮನ್ವಂತರದಲ್ಲಿ ಕಾಲಿಟ್ಟಿದ್ದೇವೆ. ಈ ವೈವಸ್ವತ ಮನ್ವಂತರದಲ್ಲಿ ವಿಶೇಷವಾಗಿ ನಮ್ಮ ಸನಾತನ ಭಾರತೀಯ ಪರಂಪರೆಯಲ್ಲಿ ಜಂಬೂದ್ವೀಪದಲ್ಲಿ ಭರತಖಂಡದ ಭಾರತ ದೇಶದಲ್ಲಿ ವಿಶೇಷವಾಗಿ ಹಬ್ಬ ಹರಿದಿನಗಳನ್ನೆಲ್ಲವನ್ನು ನಾವು ಆಚರಿಸ್ತಾ ಬಂದಿದ್ದೇವೆ. ಇಂತಿರುವಾಗ ಆ ಹಬ್ಬ ಹರಿದಿನದಲ್ಲಿ ಮೊದಲನೇ ಹಬ್ಬವೇ ಚಾಂದ್ರಮಾನದ ವಿಶೇಷವಾದಂತಹ ಯುಗಾದಿ ಹಬ್ಬವಾಗಿರತಕ್ಕಂತಹದ್ದು. ಆ ಯುಗಾದಿ ಹಬ್ಬದ ಆಚರಣೆ ಅಂದರೆ ಹೊಸ ವತ್ಸರವನ್ನು ನಾವು ಬರಮಾಡಿಕೊಳ್ಳುವಂತಹ ದಿವಸ, ವಸಂತ ಋತುವನ್ನು ಬರಮಾಡಿಕೊಳ್ಳುವಂತಹ ದಿವಸ. ಋತುಕಾಲ ನಮಗೆ ಎಲ್ಲೆಲ್ಲೂ ಕಾಣಿಸ್ತಾ ಇರ್ತದೆ. ನಮ್ಮ ಸುತ್ತಲೂ ಇರತಕ್ಕಂತಹ ವೃಕ್ಷಾದಿ ಪ್ರಪಂಚ ಏನಿದೆಯೋ ಅದೆಲ್ಲವೂ ಸಹಿತವಾಗಿ ಹಳೆ ಎಲೆಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಮೂಡಿಸುವುದರ ಮೂಲಕವಾಗಿ, ಪಕ್ಷಿಗಳಿಗೂ ಸಹಿತವಾಗಿ ಗಾನಕ್ಕೆ ಅನುಕೂಲವನ್ನು ಮಾಡಿಕೊಡುವುದರ ಮೂಲಕವಾಗಿ ವಸಂತ ಗಾನವನ್ನು ಹರಡಿಸುವಂತಹ ವಿಶೇಷವಾದಂತಹ ದಿವಸವೇ ಇಂದಿನ ದಿವಸವಾಗಿರ್ತಕ್ಕಂಥದ್ದು. ಈ ವಸಂತ ಕಾಲ ಬಂತು ಅಂದ ತಕ್ಷಣದಲ್ಲಿ ಮೋಡಗಳು ಆವೃತವಾಗುವಂತಹ ಕಾಲ. ಬೇಸಿಗೆ ನೀರಿನ ಜಲ ಅದೆಲ್ಲವೂ ಬತ್ತಿ ಹೋಗುವುದರ ಮೂಲಕವಾಗಿ ಆವಿಯಾಗಿ ಮೋಡವಾಗಿ ಪರಿಣಮಿಸುತ್ತದೆ.
ಮೋಡಗಳು ಒಂದಕ್ಕೆ ಒಂದು ಡಿಕ್ಕಿ ಹೊಡೆದು ಮಳೆಯನ್ನು ಸುರಿಸುವುದಕ್ಕೆ ಸದಾಕಾಲದಲ್ಲೂ ಸಂಭ್ರಮಿಸ್ತಾ ಇರ್ತವೆ. ಆ ಕಾಲದಲ್ಲಿ ಚಾತಕ ಪಕ್ಷಿಗಳು ಮುಖವನ್ನು ಮೇಲೆ ಮಾಡಿ ನೋಡಿಕೊಂಡು ನೋರ್ತಾ ಇರ್ತವಂತೆ. ಎಷ್ಟೊತ್ತಿಗೆ ಮಳೆ ಬಿದ್ದೀತು, ನಾವು ತಂಪಾದೇವೋ ಹೇಳುವಂತಹ ದೃಷ್ಟಿಯಿಂದ ಚಾತಕ ಪಕ್ಷಿಗಳು ನೋಡ್ತಾ ಇರ್ತದಂತೆ ಮೇಲ್ಭಾಗದಲ್ಲಿ, ಅರ್ಥಾತ್ ಆಕಾಶವನ್ನ ನೋಡಿ. ಆಚ್ಛಾದನೆ ಇಲ್ಲದೆ ಇರತಕ್ಕಂತಹ, ಯಾವುದೇ ಆಧಾರಗಳೇ ಇಲ್ಲದೆ ಇರತಕ್ಕಂತಹ ಆಕಾಶದಲ್ಲಿ ಇರತಕ್ಕಂತಹ ಆಕಾಶಕಾಯಗಳು ಅರ್ಥಾತ್ ಗ್ರಹ ನಕ್ಷತ್ರಾದಿಗಳು ಮನುಷ್ಯನ ಮೇಲೆ ವಿಶೇಷವಾದಂತಹ ಫಲಗಳನ್ನು ಕೊಡುವುದಕ್ಕೋಸ್ಕರವಾಗಿ ಕಾತರರಾಗಿ ನಿಂತುಕೊಂಡಿರ್ತಾವಂತೆ. ಆ ಕಾತುರತೆ ಯಾವುದು ಅಂದರೆ ಯುಗಾದಿ ಹಬ್ಬ. ಇದನ್ನು ನಾವು ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ನಾವು ಸಂಭ್ರಮಿಸಿ ಸಂಭ್ರಮದಿಂದ ಬರಮಾಡಿಕೊಳ್ಳಬೇಕು. ಯಾವ ರೀತಿಯಲ್ಲಿ ಸಂಭ್ರಮಿಸಿ? ಎಣ್ಣೆ ಸ್ನಾನವನ್ನು ಮಾಡಿ ಶುದ್ಧವಾದ ವಸನವನ್ನುಟ್ಟು ಹಣೆಗೆ ತಿಲಕವನ್ನಿಟ್ಟು ಕನ್ನಡಿಯಲ್ಲಿ ಮುಖವನ್ನು ನೋಡಿ ತದನಂತರದಲ್ಲಿ ವೃದ್ಧಾಶೀರನುಗ್ರಹ್ಯ ನಿಂಬ ಕದಳಂ, ವೃದ್ಧರ ಆಶೀರ್ವಾದವನ್ನು ಪಡೆದುಕೊಂಡು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಆಜ್ಯಪಾತ್ರೆಯಲ್ಲಿರತಕ್ಕಂತಹ ಇಟ್ಟಿರತಕ್ಕಂತಹ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕಾಗಿರತಕ್ಕಂಥದ್ದು ಹಿರಿಯರ ಮೂಲಕವಾಗಿ. ದಿನ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳುವಾಗ ಪಂಚಾಂಗ ಪೂಜೆಯನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಂವತ್ಸರಾರಂಭ. ಚಾಂದ್ರಮಾನ ಅರ್ಥಾತ್ ಚಂದ್ರನೇ ಪ್ರಧಾನವಾಗಿ ನೋಡಿ, ಚಂದ್ರ ಸೂರ್ಯ ಚಂದ್ರನೇ ಪ್ರಧಾನವಾಗಿರ್ತಕ್ಕಂತಹ ದಿವಸ ಇಂದಿನಿಂದ ಆರಂಭವಾಗ್ತಾ ಇದೆ. ಇದಕ್ಕೆ ಆರೋಗ್ಯ ಪ್ರತಿಪತ್ ಹೇಳುವಂತಹ ಹೆಸರು ಇರತಕ್ಕಂಥದ್ದು. ಇಂದಿನ ದಿವಸ ನಾವು ಬೇವು ಬೆಲ್ಲವನ್ನು ಸ್ವೀಕಾರವನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ರೋಗ ರುಜಿನಾದಿಗಳೆಲ್ಲವೂ ಸಹಿತವಾಗಿ ನಿರ್ನಾಮವನ್ನು ಮಾಡುವುದರ ಮೂಲಕವಾಗಿ ಎರಡೂ ರೀತಿಯಲ್ಲೂ ಸಹಿತವಾಗಿ ಬೇವನ್ನು ತಿನ್ನುವುದರಿಂದ ಬೆಲ್ಲವನ್ನು ತಿನ್ನುವುದರಿಂದ ಎರಡೂ ಸಹಿತವಾಗಿ ರೋಗ ಹರಣ ಮಾಡುವಂತಹ ಶಕ್ತಿ, ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹ ಸಾಮರ್ಥ್ಯ ಇರತಕ್ಕಂತಹದ್ದು. ಆ ತನ್ಮೂಲಕವಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕಾಗಿರ್ತಕ್ಕಂತಹದ್ದು. ನೋಡಿ, ವೈಜ್ಞಾನಿಕವಾಗಿ ಈ ಜ್ಯೋತಿಷ್ಶಾಸ್ತ್ರಕ್ಕೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರತಕ್ಕಂಥದ್ದು ಗ್ರಹಣದ ಮೂಲಕವಾಗಿ. ಅಪ್ರತ್ಯಕ್ಷಾಣಿ ಶಾಸ್ತ್ರಾಣೇ ವಿವಾದಾಸ್ತೇಶು ಕೇವಲಂ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಸೂರ್ಯಚಂದ್ರವು ಯತ್ರ ಸಾಕ್ಷಿಣವು. ಸೂರ್ಯಚಂದ್ರರಿಗೆ ಗ್ರಹಣ ಆಗ್ತದೆ ಹೇಳುವಂಥದ್ದನ್ನು ಮುಂಚಿತವಾಗಿಯೇ ಅದನ್ನು ನಿರ್ಣಯಿಸಿಕೊಡುವಂಥದ್ದು ಪಂಚಾಂಗ ಅಥವಾ ಪಂಚಾಂಗ ಕರ್ತೃಗಳು ಗಣಿತದ ಮೂಲಕವಾಗಿ ಇಂತಹ ತಾರೀಕಿನಂದು ಅಥವಾ ಇಂತಹ ದಿವಸದಂದು ಇಂತಹ ಭಾಗದಲ್ಲಿಯೇ ಗ್ರಹಣವಾಗ್ತದೆ ಅಂತ ನಿರ್ಣಯವನ್ನು ಹೇಳ್ತಾರೆ, ನಿರ್ಣಯ ಮಾಡಿರ್ತಾರೆ. ಅಂದಾಗ ಆ ಸೂರ್ಯಚಂದ್ರರಿಗೂ ಈ ಪಂಚಾಂಗಕ್ಕೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಹೇಳುವಂತಹದ್ದನ್ನು ನೀವು ತಿಳಿದುಕೊಳ್ಳಿ. ಆ ಪಂಚಾಂಗದ ವಿಶೇಷತೆಯೇ ಅದಾಗಿರ್ತಕ್ಕಂಥದ್ದು. ಅರ್ಥಾತ್ ನಿಜ ಜೀವನದಲ್ಲಿ ಏನೇನು ನಡೀತದೆ, ಹಿಂದೆ ಏನು ನಡೆದಿದೆ, ಮುಂದೆ ಏನು ನಡೆಯಲಿಕ್ಕಿದೆ, ಇದನ್ನೆಲ್ಲವನ್ನು ತಿಳಿಸಿಕೊಡುವಂತಹ ವಿಶೇಷತೆ ಪಂಚಾಂಗದಲ್ಲಿದೆ, ಕ್ಯಾಲೆಂಡರ್ನಲ್ಲ. ಆದ್ದರಿಂದಲೇ ಮನೆ ಮನೆಯಲ್ಲಿಯೂ ಕ್ಯಾಲೆಂಡರ್ ಇಲ್ಲದೆ ಹೋದರೂ ತೊಂದರೆ ಇಲ್ಲ, ಪಂಚಾಂಗ ಮಾತ್ರ ಇಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಒಂದು ಪಂಚಾಂಗ ಮನೆಯಲ್ಲಿದೆ ಅಂದರೆ ನೀವು ನೋಡೋದಕ್ಕೆ ಆಗದೆ ಹೋದಲ್ಲಿ ಅದನ್ನು ಓದಿಸಲಿಕ್ಕೂ ಆಗದೆ ಹೋದರೆ ಅಲ್ಲದೆ ಪೂಜಿಸಿ. ಒಂದು ಪಂಚಾಂಗವನ್ನು ಪೂಜೆ ಮಾಡಿದರೆ, ಒಂದು ಭಗವದ್ಗೀತೆಯನ್ನು ಪೂಜೆ ಮಾಡಿದಷ್ಟೇ ಫಲ ಇರತಕ್ಕಂಥದ್ದು. ಕಾಶಿಯ ಗಂಗೆಯನ್ನು ಮನೆಯಲ್ಲಿಟ್ಟುಕೊಂಡಷ್ಟೇ ಪವಿತ್ರತೆ ಇರತಕ್ಕಂಥದ್ದು. ಅಲ್ಲಿ ಗಂಗಾಸ್ನಾನಂ ದಿನೇ ದಿನೇ ಅಂತಲೇ ಬರ್ತದೆ. ಆದ್ದರಿಂದ ದಿನ ದಿನವೂ ಗಂಗಾಸ್ನಾನವನ್ನು ಮಾಡಿದಂತಹ ಪುಣ್ಯ ವಿಶೇಷತೆ ಇದೆಯಂತೆ ಪಂಚಾಂಗದಲ್ಲಿ. ಹಾಗಿದ್ದಾಗ ನಮ್ಮ ಮನೆ ಮನೆಯಲ್ಲೂ ಸಹಿತವಾಗಿ ನಾವು ಪಂಚಾಂಗವನ್ನಿಟ್ಟುಕೊಂಡು ಪೂಜಿಸಬೇಕಾಗಿರ್ತಕ್ಕಂಥದ್ದು. ಆ ಪೂಜನೀಯವಾದಂತಹ ಒಂದು ವಿಶೇಷವಾದಂತಹ ಗ್ರಂಥವೇ ಪಂಚಾಂಗವಾಗಿರ್ತಕ್ಕಂಥದ್ದು. ಆದ್ದರಿಂದ ಪ್ರತಿ ಮನೆ ಮನೆಯಲ್ಲೂ ಪಂಚಾಂಗವನ್ನು ಇಟ್ಟುಕೊಳ್ಳಿ, ಪಂಚಾಂಗವನ್ನು ಪೂಜಿಸಿ, ಪಂಚಾಂಗವನ್ನು ಹೇಳುವಾಗ ನೋಡಿ ಗುರುಗಳು ಹೇಳಿದ್ದು ಸರಿ ಇದೆಯಾ ಇಲ್ವಾ ಹೇಳುವಂಥದ್ದನ್ನು ನೋಡಿಕೊಳ್ಳಿ. ಆಗ ಅಥವಾ ಅದನ್ನು ಅನುಸರಿಸಿ, ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಶೋಭಕೃತ ನಾಮ ಸಂವತ್ಸರ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹಿತವಾಗಿ ವಿಶೇಷ ವಿಶೇಷವಾದಂತಹ ಫಲಗಳನ್ನು ಕೊಡುವುದರ ಮೂಲಕವಾಗಿ. ಈಗಾಗಲೇ ನೋಡಿ ಮೇಷರಾಶಿಯಲ್ಲಿ ರಾಹು ಇದ್ದಾನೆ, ವರ್ಷದ ಕೊನೆಯ ಭಾಗದಲ್ಲಿ ಹಿಂದೆ ಬರ್ತಾನೆ ಅವನು, ಗುರು ಮುಂದೆ ಬರ್ತಾ ಇದ್ದಾನೆ, ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಒಂದು ಭಚಕ್ರವನ್ನು ಮುಗಿಸುವುದರ ಮೂಲಕವಾಗಿ 12 ವರ್ಷದ ನಂತರದಲ್ಲಿ ಮೇಷರಾಶಿಗೆ ಏಪ್ರಿಲ್ 21ನೇ ತಾರೀಕಿನಂದು ಬರ್ತಾ ಇದ್ದಾನೆ. ಹಾಗಂತ ಶನೇಶ್ವರ ಈಗಾಗಲೇ ಮುಂದೆ ಬಂದಿದ್ದಾನೆ ಕುಂಭರಾಶಿಗೆ ತನ್ನದೇ ಮನೆಯಲ್ಲಿ. ಈ ಮೂರು ಗ್ರಹಗಳು ರಾಹು, ಕೇತು, ಗುರು ಮತ್ತು ಶನಿ, ಈ ನಾಲ್ಕು ಗ್ರಹಗಳು ಸಹಿತವಾಗಿ ಬಹಳ ಕಾಲದವರೆಗೆ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು.
ಆ ಗ್ರಹಗಳಲ್ಲಿ ಕೆಲವು ಬದಲಾವಣೆ ಆಗೋದರ ಮೂಲಕವಾಗಿ 12 ರಾಶಿಯವರಲ್ಲೂ ಸಹಿತವಾಗಿ ಎಷ್ಟೋ ಬದಲಾವಣೆಯನ್ನು ಮಾಡುವಂತ ವಿಶೇಷತೆಯೇ ಶೋಭಕೃತ ನಾಮ ಸಂವತ್ಸರದ ಫಲವಾಗಿರತಕ್ಕಂತದ್ದು ಈಗಾಗಲೇ ಮೀನ ರಾಶಿಯಲ್ಲಿ ರಾಜಗ್ರಹವಾಗಿರತಕ್ಕಂತ ರವಿ ಇದ್ದಾನೆ ಮೇಷ ರಾಶಿಯನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ ಅಂದಾಗ ಮೇಷಾದಿ 12 ರಾಶಿಯವರಿಗೂ ಸಹಿತವಾಗಿ ಈ ವರ್ಷದಲ್ಲಿ ಯಾವ ಯಾವ ರೀತಿಯಂತ ಫಲ ಇರುತ್ತದೆ ಹೇಳುವಂತದ್ದನ್ನ ಹೊಸ ಸಂವತ್ಸರದ ಇಂದಿನ ದಿವಸ ಆದಿ ಭಾಗವಾದಂತ ಇಂದಿನ ದಿವಸ ಮುಂದೆ ನೋಡ್ತಾ ಇದ್ದೇವೆ ಅಂದ್ರೆ ಏನು ಮುಂದೆ ರಾಶಿ ಫಲಗಳು ಇದ್ದಾವೆ ಅದಕ್ಕಿಂತಲೂ ಮುಂಚಿತವಾಗಿ ಪಂಚಾಂಗ ಪೂಜೆಯನ್ನು ಮಾಡಬೇಕಾಗಿರತಕ್ಕಂತದ್ದು ಪಂಚಾಂಗ ಪೂಜೆಯನ್ನು ಮಾಡಿ ಇಂದಿನ ಗ್ರಹ ಸ್ಥಿತಿ ಹೇಗಿದೆ ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತದೆ ಹೇಳುವಂತದ್ದನ್ನೆಲ್ಲ ಮುಂದೆ ತಿಳ್ಕೊಳ್ಳೋಣ।